ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಸೈಟ್ ಇನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂಸ್ ಪೇಪರ್ನ ಯಾವ ರೀತಿ ಓದೋದು ಅಂತ ತಿಳಿಸ್ಕೊಡ್ತೇನೆ, ಅಂದರೆ ಫ್ರೀಯಾಗಿ ಯಾವ ರೀತಿ ಓದೋದು ಅಂತ ತಿಳಿಸ್ಕೊಡ್ತೇನೆ. ಮತ್ತು ಫ್ರೆಂಡ್ಸ್, ನೀವು 1 ವರ್ಷದ ಒಳಗಿನ ಯಾವುದೇ ನ್ಯೂಸ್ ಪೇಪರ್ ಬೇಕಾದರೂ ಓದ್ಬೋದು. ಸೊ ಹೇಗೆಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲದಾಗಿ ನಿಮ್ಮ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನೀವು ವಿಜಯವಾಣಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ವಿಜಯವಾಣಿ ಕರ್ನಾಟಕ ಪೇಪರ್ ಅಂತ ಇಲ್ಲಿ ಸರ್ಚ್ ಮಾಡಿ. ಸೊ ನಂತರ ನಮಗೆ ಮೊದಲೇದಾಗಿ ತೋರಿಸುತ್ತೆ ನೋಡಿ, ವಿಜಯವಾಣಿ ಪೇಪರ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇವತ್ತಿನ ಡೇಟ್ ಆಗಿರುತ್ತೆ ಇದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಂದರೆ ನಿಮಗೆ ಇಲ್ಲಿ 2 ಥರ ಇರುತ್ತೆ, ಅಂದರೆ ಬೆಂಗಳೂರು, ಇನ್ನೊಂದು ಹುಬ್ಬಳ್ಳಿ ಅಂತ ಇರುತ್ತೆ. ಸೊ ನಂತರ ಫ್ರೆಂಡ್ಸ್, ಕೆಳಗಡೆ ಬಂದರೆ 2 ಡೇ ಸಪ್ಲಿಮೆಂಟ್ಸ್ ಅಂತ ಇರುತ್ತೆ, ಅಂದರೆ ಪ್ರಾಪರ್ಟಿ ಮತ್ತು ನಮಸ್ತೆ ಬೆಂಗಳೂರು ಮತ್ತು ಇದೇ ರೀತಿ ಇರುತ್ತೆ. ಸೊ ಮೊದಲೇದಾಗಿ ನಾನು ಇಲ್ಲಿ ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಬೇಕಾದರೆ ನೀವು ಹುಬ್ಬಳ್ಳಿ ಎಡಿಷನ್ ಇರುತ್ತೆ, ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನಾನು ಹುಬ್ಬಳ್ಳಿ ಎಡಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಇಂಟರ್ಫೇಸ್ ಬರುವಂಥದ್ದು. ಸೊ ನಂತರ ನಮಗೆ ನೋಡ್ಬೋದು ನೀವು ಸಪ್ರೇಟಾಗಿ ಓದ್ಬೇಕಂತ ಹೇಳಿದ್ರೆ, ನೀವು ಇಲ್ಲಿ ರೈತರಿಗೆ ನೆರವಿಗೆ ಸಹಮತ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಪ್ರೇಟಾಗಿ ಅದೊಂದು ಪೇಜ್ ಬರುತ್ತೆ ನೋಡಿ, ಈ ರೀತಿಯಾಗಿ ನೀವು ಓದ್ಬೋದು ಝೂಮ್ ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಈಗ ನಾವು ಬ್ಯಾಕ್ಗೆ ಬರೋಣ. ಸೊ ಮತ್ತೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಈಗ ನಾನು ಯಾವ ದಿನದ ಬೇಕಾದರೂ, ಈಗ ನಿಮಗೆ 1 ವರ್ಷದೊಳಗಿನ ಯಾವ ದಿನ ಬೇಕಾದ್ರೂ ನ್ಯೂಸ್ ಪೇಪರ್ ತೋರಿಸ್ತೀನಿ ನೋಡಿ. ಇಲ್ಲಿ 3 ಡಾಟ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಡೇಟ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು 1 ವರ್ಷದೊಳಗಿನ ಯಾವ ನ್ಯೂಸ್ ಪೇಪರ್ ಬೇಕಾದರೂ ಓದ್ಬೋದು. ಸೊ ನಾನು ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ. ನೋಡ್ಬೋದು ಇದು ಜೂನ್ 15 ತಾರೀಖದಾಗಿರುತ್ತೆ, ಅಂದರೆ ಜೂನ್ 15 2020 ನೋಡಿ. ಇಲ್ಲಿ ಬಂದು ಓದ್ಬೋದು ನೀವು. ಸೊ ಇದೇ ರೀತಿಯಾಗಿ ಯಾವುದ್ರಿಂದ ಬೇಕಾದರೂ ನ್ಯೂಸ್ ಪೇಪರ್ನ ಓದ್ಬೋದು. ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜಯಂತ್.